ಇವತ್ತು ನಮ್ಮ ಜೊತೆ ಇದ್ದಾರೆ ಅಕ್ಷಿತ ಬೋಪಯ್ಯ ಅವರು, ಕರ್ನಾಟಕದ ಅಳಿಯ ಹೀರೋಯಿನ್ ಕೂಡ. ಸೊ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳೋಣ. ಹಾಯ್ ಮೇಡಮ್. ಹಲೋ ಸರ್, ಹೇಗಿದ್ದೀರಾ? ನಾನು ಸೂಪರ್, ನೀವು? ಸೂಪರ್. ಇವತ್ತು ಶೂಟಿಂಗ್ ನಡೀತಾ ಇತ್ತು ಸೆಟ್ಟಲ್ಲಿ. ಹೌದು. ಸೊ ಕರ್ನಾಟಕದ ಅಳಿಯ ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದಾರೆ ಬಂಗ್ಲೆಯಲ್ಲಿ. ಸೊ ಹೇಗೆ ನಡೀತಾ ಇತ್ತು ಶೂಟಿಂಗ್? ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಫನ್ನಿಯಾಗಿ. ಸೊ ಒಂಥರ ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ದೀವಿ. ಇವತ್ತು ಬಂದುಬಿಟ್ಟು ಥರ್ಡ್ ಡೇ ಆಫ್ ಶೂಟ್, ಮಳೆ ಬೇರೆ, ಔಟ್ಡೋರ್ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಕಾಮಾಗಿ ಚೆನ್ನಾಗಿ ನಡೀತಾ ಇದೆ. ಸೊ ಪ್ರಥಮ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ನಿಮಗೆ? ಚಾಲೆಂಜಿಂಗ್ ಅಂತ ಹಾಗೇನಿಲ್ಲ, ಅಂದರೆ ಬೇರೆ ಹೀರೋಗಳು ಈ ಜೊತೆ ಆ್ಯಕ್ಟಿಂಗ್ ಮಾಡೋದು ಸುಲಭ ಅನಿಸುತ್ತೆ, ಬಟ್ ಪ್ರಥಮ್ ಅಂಥವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು ಬಹಳ ಕಷ್ಟ ಅಂತ ಕೇಳ್ಪಟ್ಟಿದ್ದೀವಿ. ಅದು ಖಂಡಿತವಾಗ್ಲೂ ಅದು ನಿಜ, ಯಾಕೆಂದರೆ ತುಂಬ ಆ್ಯಕ್ಚುಲಿ ಪ್ರಥಮ್ ಸರ್ ಬಂದ್ಬಿಟ್ಟು ತುಂಬ ಫನ್ ಲವಿಂಗ್ ಮತ್ತು ಜಾಸ್ತಿ ಮಾತಾಡ್ತಾರೆ. ಸೊ ಅದೇ ಒಂದು ಎಂಟರ್ಟೈನ್ಮೆಂಟ್ ಸೆಟ್ಟಲ್ಲಿ ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ, ಯಾಕೆಂದರೆ ಅವ್ರ ಮಾತಿಂದನೇ ನಮಗೆ ಟಯರ್ಡ್ ಆಗಿಬಿಡುತ್ತೆ. ಅವ್ರಿಗೆ ಟಯರ್ಡ್ ಆಗುತ್ತೋ ಗೊತ್ತಿಲ್ಲ, ನಮಗಂತೂ ಟಯರ್ಡ್ ಆಗಿಬಿಡುತ್ತೆ ಅವ್ರ ಮಾತು ಕೇಳಿ. ಬಟ್ ಈಸ್ ಅ ನೈಸ್ ಪರ್ಸನ್, ವೆರಿ ಫನ್ ಲವಿಂಗ್, ಗುಡ್ ಆರ್ಟಿಸ್ಟ್, ಗುಡ್ ಡಿರೆಕ್ಟರ್, ನೈಸ್ ಪರ್ಸನ್. ಸೊ ಈ ಏನು ಕ್ಯಾರೆಕ್ಟರ್ ಮೇಡಮ್ ಈ ಸಿನಿಮಾದಲ್ಲಿ ನಿಮ್ಮದು? ಇದು ಬಂದುಬಿಟ್ಟು ಆ್ಯಸ್ ಯೂಶ್ವಲ್, ಲೈಕ್ ನಾನು ಹೆಂಗಿದ್ದೀನಿ ಆ್ಯಸ್ ಆ್ಯನ್ ಅಕ್ಷಿತ, ನಾನು ಆಫ್ ಸ್ಕ್ರೀನ್ ಹೇಗಿದ್ದೀನಿ ಸೇಮ್ ಅದೇ. ಇಟ್ಸ್ ವೆರಿ ಫನ್ ಲವಿಂಗ್, ಕ್ಯೂಟ್, ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಇದು. ಸೊ ನಾನು ಇವಾಗ ಮಾಡಿರೋ ಎರಡು ಸಿನಿಮಾದಲ್ಲಿ ಆಲ್ರೆಡಿ ಶಿವಾರ್ಜುನ ಅಂತ ನಾನು ಸಿನಿಮಾ ಮಾಡಿದೆ ಆ್ಯಸ್ ಎ ಹೀರೋಯಿನ್. ಇವಾಗ ಕ್ರಿಸ್ಟಲ್ ಪಾರ್ಕ್ಸ್ ಪ್ರೊಡಕ್ಷನಲ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂತ ಮಾಡ್ತಾಯಿದ್ದೀನಿ. ಸೊ ಅದು ಎರಡು ಕಂಪೇರ್ ಮಾಡಿದ್ರೆ ಇದು ತುಂಬ ಬಬ್ಲಿ ಬಬ್ಲಿ ಕ್ಯೂಟ್ ಆಗಿದೆ. ಸೊ ನಾನು ತುಂಬ ಇಷ್ಟಪಟ್ಟಿರೋ ಕ್ಯಾರೆಕ್ಟರ್. ನಿಮ್ಮ ಮತ್ತು ಪ್ರಥಮ್ ಮಧ್ಯೆ ಗ್ಲ್ಯಾಮರ್ ಆ ಥರ ಏನಾದರೂ ಇದೆಯಾ? ಗ್ಲ್ಯಾಮರ್ ಅಂತ ಏನಿಲ್ಲ, ಬಟ್ ಒಂದು ಬ್ಯೂಟಿಫುಲ್ ಸಾಂಗ್ ಇದೆ. ಸೊ ಆ ಬ್ಯೂಟಿಫುಲ್ ಸಾಂಗ್ ನನ್ನ ಕರಿಯರಲ್ಲೇ ಫಸ್ಟ್ ಟೈಮ್ ಅಬ್ರಾಡಲ್ಲಿ ಶೂಟ್ ಮಾಡಿರೋದು. ಸೊ ದಟ್ ಈಸ್ ಕೈಂಡ್ ಆಫ್ ಗ್ಲ್ಯಾಮರ್ ಸಾಂಗ್, ಬಟ್ ಇಟ್ ಈಸ್ ನೈಸ್. ಅವ್ರು ಡೈರೆಕ್ಷನ್ ಮಾಡಬೇಕಾದ್ರೆ ತುಂಬ ಫನ್ ಆಗಿರ್ತಾರೆ, ಅದು ನಿಮಗೆ ಇರಿಟೇಟ್ ಅನ್ಸುತ್ತೆ ಖುಷಿ ಕೊಡುತ್ತೆ? ಇರಿಟೇಟ್ ಅಂತ ಏನು ಅನ್ಸಲ್ಲ, ಖುಷಿ ಕೊಡುತ್ತೆ. ಮೀನ್ವೈಲ್ ಅವ್ರು ಹೆಂಗೆ ಅಂದರೆ, ಇವಾಗ ನಾವು ತುಂಬ ಬೇಜಾರದಲ್ಲಿದ್ದರೂ ಅವ್ರ ಮಾತಿಂದ, ಅವ್ರ ಕಾಮಿಡಿಯಿಂದನೇ ನಮಗೆ ಓಕೆ ಅಂತ ರಿಲ್ಯಾಕ್ಸ್ ಆಗಿಬಿಡುತ್ತೆ ಆ ಥರ. ಬಟ್ ಹೀ ಈಸ್ ಗ್ರೇಟ್. ಒಂದು ಡಿರೆಕ್ಟ್ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಮಾಡೋದು ತುಂಬ ಕಷ್ಟ. ಫಸ್ಟ್ ಟೈಮ್ ನಾನು ನೋಡಿರೋದು ಈ ಥರ, ಆ ಥರ ತುಂಬ ಜನರಿದ್ದಾರೆ ಆರ್ಟಿಸ್ಟ್, ಬಟ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಈಸ್ ಗ್ರೇಟ್ ಅಂತಲೇ ಹೇಳ್ಬೋದು. ಈ ಸಿನಿಮಾ ಒಪ್ಕೊಳ್ಳೋಕ್ಕೆ ಒಂದು ಕಾರಣ ಅಂದರೆ ಪ್ರಥಮ್ ನೋಡಿ ಒಪ್ಕೊಂಡಿದ್ದ ಇಲ್ಲ ಸ್ಕ್ರಿಪ್ಟ್ ನೋಡಿ ಒಪ್ಕೊಂಡಿದ್ದ? ಪ್ರಥಮ್ ಸರ್ ನೋಡಿ ಏನು ಈ ಆ್ಯಕ್ಚುಲಿ ಸಿನಿಮಾ ಒಪ್ಕೊಂಡಿದ್ದ ಮೇನ್ ಕಾರಣ ಏನಂದರೆ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಇದು ಬ್ಲ್ಯಾಕ್ ಮ್ಯಾಜಿಕ್ ಪ್ಲಸ್ ಲವ್ ಸ್ಟೋರಿ, ಕ್ಯೂಟ್ ಲವ್ ಸ್ಟೋರಿ. ಸೊ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಮೇನ್ಲಿ ಏನಂದರೆ ಅಪ್ಪು ಸರ್ ತುಂಬ ಮೆಚ್ಚಿರೋಂಥ ಕತೆ ಇದು. ಸೊ ಅದು ಇಟ್ಸ್ ಅಪ್ಪು ಸರ್ ಅಂದ್ರೇ ಇಡೀ ಕರ್ನಾಟಕ ಜನರುಗಳಿಗೆ ಮೆಚ್ಚಿರೋ ಅವರು. ಸೊ ಅವ್ರು ಮೆಚ್ಚಿರೋ ಕತೆ ಅಂತ ಹೇಳಿದಾಗ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ತನಕ ಶಿವಣ್ಣನ ಎಲ್ಲರೂ ಎನರ್ಜೆಟಿಕ್ ಅಂತ ಅಂತಾರೆ, ಬಟ್ ಈ ಸಿನಿಮಾದಲ್ಲಿ ರಾಘಣ್ಣ ಸರ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ತುಂಬ ಎನರ್ಜೆಟಿಕ್ಕಾಗಿ ಮಾಡಿದ್ದಾರೆ. ಬಿಕಾಸ್ ನಾನು ನೋಡಿದ್ದೀನಿ ಶಾರ್ಟ್ಸು. ಸೊ ಎಲ್ರಿಗೂ ಖುಷಿಯಾಗುತ್ತೆ. ಶಿವಣ್ಣನ ನೀವು ಎಲ್ಲರೂ ಹೇಗೆ ಕರಿತಾ ಇದ್ರಿ, ಅದೇ ಥರ ರಾಘಣ್ಣನು ಇನ್ನು ಮುಂದೆ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅವ್ರು ಅಷ್ಟು ಏಜಲ್ಲಿ ಅಷ್ಟು ಎನರ್ಜೆಟಿಕ್ಕಾಗಿ ಆ್ಯಕ್ಟ್ ಮಾಡ್ತಾ ಇರೋದಂದರೆ ಇಟ್ಸ್ ರಿಯಲಿ ಗ್ರೇಟ್. ಇನ್ನು ಈ ಸಿನಿಮಾದಲ್ಲಿ ಕರ್ನಾಟಕ ಅಳಿಯದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಲೂ ಒಂದು ಕ್ಯಾರೆಕ್ಟರ್ ಇದೆ, ಅಂದರೆ ರೇಖಾ ಮೇಡಮ್ ಒಂದು ವಿಲನ್ ಆಗಿ ಕಾಣ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅವ್ರು ನಿಮ್ಗೇನೋ ಭಯ ಪಡಿಸ್ತಾರಾ ರೇಖಾ ಮೇಡಮ್? ರೇಖಾ ಮ್ಯಾಮ್ ಇಸ್ ರಿಯಲಿ ಸ್ವೀಟ್. ಹೌದು, ಅವ್ರು ಬಂದುಬಿಟ್ಟು ಮಂತ್ರವಾದಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಫುಲ್ ಬ್ಲ್ಯಾಕ್ ಮ್ಯಾಜಿಕ್. ಸೊ ಅವರು ವಿತೌಟ್ ಗೆಟಪ್ ನೋಡಿದಾಗ ತುಂಬ ಖುಷಿಯಾಗುತ್ತೆ, ಗೆಟಪ್ ಹಾಕ್ಕೊಂಡು ಬಂದಾಗ ತುಂಬ ಹೆದರಿಕೆ ಆಗುತ್ತೆ. ಅವ್ರು ಏನು ಮಾಡಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಾರೆ, ಬಟ್ ಸ್ಟಿಲ್ ಅವ್ರು ನೋಡಿದ್ರೇ ಭಯ ಆಗುತ್ತೆ. ಅಷ್ಟು ವೆರಿ ಪವರ್ಫುಲ್, ನಮ್ಮ ಇಡೀ ಸಿನಿಮಾದಲ್ಲಿ ಇಡೀ ಪವರ್ಫುಲ್ ಕ್ಯಾರೆಕ್ಟರ್ ಅಂದರೆ ಅವ್ರದ್ದು ಅಂತಲೇ ಹೇಳ್ಬೋದು. ನಾನು ಇವಾಗ ಎಲ್ಲ ಸಿನಿಮಾ ಬಗ್ಗೆ ಎಲ್ಲ ಕತೆ ಹೇಳ್ಬಿಟ್ರೆ ಅವ್ರು ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಾ, ಇಲ್ಲ ನಂದು ಏನಾದರೂ ಲವ್ ಸ್ಟೋರಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಲಿಮಿಟ್ ಆ್ಯಂಡ್ ಕಾಮ್.